15 ನಿಮಿಷಗಳೊಳಗೆ ಇನ್ಶಾಅಲ್ಲಾಹ್ ಇಲ್ಲಿಗೆ ಬರ್ತಾರೆ. ಈ ಸೆಷನ್ ಉಸ್ಮಾನ್ ಹಾಜಿಯವರ ಸುಪುತ್ರ, ಮರ್ಕಜುಲ್ ಹುದಾದ ಮಹಿಳಾ ಕಾಲೇಜಿನ ಕರೆಸ್ಪಾಂಡೆಂಟ್, ಪುತ್ತೂರು ಡಿವಿಷನ್ ಎಸ್ಎಸ್ಎಫ್ನ ಉಪಾಧ್ಯಕ್ಷರೂ ಆಗಿರುವ ಅಡ್ವೊಕೇಟ್ ಮೊಹಮ್ಮದ್ ಶಾಕಿರ್ ಅವರ ಧನ್ಯವಾದದೊಂದಿಗೆ ಕೊನೆಗೊಳ್ಳುತ್ತದೆ. ಅನಂತರ ತಜ್ಕಿಯತ್ ಮೆಹಫಿಲೆ ಕಾದಿರಿಯಾದ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಮರ್ಕಜುಲ್ ಹುದಾ ಕರ್ನಾಟಕ ಇದರ ಕ್ರಿಸ್ಟಲ್ ಜುಬ್ಲಿ ಆಚರಿಸುವಂತಹ ಈ ಒಂದು ಸಂದರ್ಭದಲ್ಲಿ ಅಚಾನಕ್ ಇದರ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಸುನ್ನಿ ಎಲ್ಲ ಸಂಘಟನೆಗಳಿಗೆ ನೇತೃತ್ವ ನೀಡುತ್ತಿದ್ದ ನನ್ನ ತಂದೆ ಹಾಗೂ ಎಲ್ಲರಿಗೂ ಒಂದು ಮಾರ್ಗದರ್ಶಕ ಆಗಿರುವಂತಹ ಮರ್ಹೂಮ್ ಉಸ್ಮಾನ್ ಹಾಜಿ ಅವರ ಈ ಒಂದು ಸಂಸ್ಮರಣಾ ಸಮಾವೇಶ ಅತ್ಯಂತ ಚಂದದ ರೀತಿಯಲ್ಲಿ ಇಲ್ಲಿ ನಡೆದಿದೆ. ಅಲ್ಹಮ್ದುಲಿಲ್ಲಾಹ್, ಎಲ್ಲರೂ ನಮ್ಮ ಈ ಒಂದು ಸಮುದಾಯದ ಪ್ರೀತಿಯನ್ನಿಟ್ಟು, ಸಮುದಾಯದಲ್ಲಿ ನಡೆಯುವಂತಹ ಈ ಒಂದು ಸುನ್ನತ್ ಜಮಾಅತ್ನ ಈ ಮರ್ಕಜುಲ್ ಹುದಾದ ಮೇಲೆ ಇರುವ ಪ್ರೀತಿಯನ್ನಿಟ್ಟು, ಪ್ರತ್ಯೇಕವಾಗಿಯೂ ಮರ್ಹೂಮ್ ಉಸ್ಮಾನ್ ಹಾಜಿ ಅವರ ಮೇಲೆ ಇರುವಂತಹ ಒಂದು ಪ್ರೀತಿಯನ್ನಿಟ್ಟು, ನಾಡಿನ ಇತರ ಕಡೆಗಳಿಂದ ಬಂದಂತಹ ಎಲ್ಲ ಮಹನೀಯರಿಗೂ ಅಂತರಾಳದಿಂದ, ನನ್ನ ಹೃದಯಾಂತರಾಳದಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿಯೂ ಇವತ್ತು ಈ ಒಂದು ಸಂಸ್ಮರಣಾ ಸಮಾವೇಶ ಬೆಳಿಗ್ಗೆ ಉಸ್ಮಾನ್ ಹಾಜಿ ಅವರ ಕಬರ್ ಜಿಯಾರತಿಂದ ಆರಂಭಗೊಂಡು ಅನಂತರ ಇಲ್ಲಿ ಅಲುಮ್ನಿ ಮೀಟ್ ನಡೆಸಿ ನಂತರ ಈ ಒಂದು ಸಂಸ್ಮರಣಾ ಸಮಾವೇಶ ಹಾಗೂ ಈಗ ತಾನೇ ಇನ್ನು ಮುಂದೆ ಹೋಗುವಂತಹ ಸೈಯದ್ ಪೊಸೋಡ್ ತಂಗಳ ಸಂಸ್ಮರಣೆ ಹಾಗೂ ಮೆಹಫಿಲೆ ಕಾದಿರಿಯಾ ಈ ಒಂದು ಪ್ರಾರ್ಥನಾ ಸಂಗಮಕ್ಕೆ ಆಗಮಿಸಿದ ಎಲ್ಲರನ್ನ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿಯೂ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಈ ಒಂದು ಸಮಾರಂಭವನ್ನು ಉದ್ಘಾಟನೆಗೊಳಿಸಿದ್ದಾರೆ. ಅವರಿಗೂ ಅಂತರಾಳ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಒಂದು ಸಮಾರಂಭಕ್ಕೆ ಎಲ್ಲ ರೀತಿಯಲ್ಲಿ ನೇತೃತ್ವ ನೀಡಿರುವಂತಹ ನಮ್ಮ ಸ್ಥಾಪನೆಯ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಸೈಯದ್ ಇಸ್ಮಾಯಿಲ್ ಮದನಿ ಅಲ್ಹಾದಿ ಉಜಿರ ತಂಗಳರವರನ್ನು ಅವರಿಗೆ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ರೀತಿ ನಮಗೆ ನೇತೃತ್ವ ನೀಡಿರುವಂತಹ ಕಾರ್ಯಾಧ್ಯಕ್ಷಕರು ಹಾಜಿ ಬಿ ಎಂ ಅಬ್ದುರ್ರಹಮಾನ್ ಅಡಿಯಡ್ಕ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇಲ್ಲಿ ಸಂದೇಶ ಭಾಷಣ ಮಾಡಿರುವಂತಹ ಅಬು ಸುಫಿಯಾನ್ ಎಚ್ಐ ಇಬ್ರಾಹಿಂ ಮದನಿ ಹಾಗೂ ಇತರರು, ನಾಡಿನ ಎಲ್ಲರೂ ಮಂಗಳೂರಿಂದ ಹಿಡಿದು ಹಾಗೂ KCF ನ ಇತರ ತುಂಬ ನಮ್ಮ ಸಹೋದರರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಹಾಗೂ ನಮ್ಮ ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ನನ್ನ ಅಂತರಾಳದಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಮ್.